ಮುಗಿಸಿದ್ದೇವೆ ಯಾಕೋ ಇವತ್ತು ಇಲ್ಲಿ ನಡೆದಂತಹ ಮಜಲಿಸ್ ತುಂಬ ಒಂದು ಆಧ್ಯಾತ್ಮಿಕತೆಯನ್ನು ಅದು ಎತ್ತಿ ತೋರಿಸ್ತಾ ಇತ್ತು ಒಂದು ವಿಶಿಷ್ಟವಾದಂತಹ ಒಂದು ಅನುಭೂತಿ ಆ ಮಜಲಿಸ್ನಲ್ಲಿ ನಾನು ಅನುಭವಿಸಿದ್ದೇನೆ ಪವಿತ್ರ ಕುರಹಾನ್ನಲ್ಲಿ ಸಕೀನತ್ ಬಗ್ಗೆ ಅನೇಕ ಕಡೆ ಪ್ರಸ್ತಾಪ ಇದೆ ಅಲ್ಲಾಹು ಸುಬಹ ಅನುಭತ ಸಖೀನತ್ತನ್ನು ಶಾಂತಿಯನ್ನು ಸಮಾಧಾನವನ್ನು ಸಖೀನತ್ ಎಂಬಂತಹ ಒಂದು ವಿಶಿಷ್ಟವಾದಂತಹ ಒಂದು ಅನುಭೂತಿಯನ್ನು ಅಲ್ಲಾಹು ಇಳಿಸಿಕೊಡ್ತಾನೆ ಈ ಸಖೀನತ್ ಅಲ್ಲಾಹು ಇಳಿಸಿಕೊಡದೆ ಮನುಷ್ಯನಿಗೆ ಅದನ್ನು ಪಡೆಯಲಿಕ್ಕೆ ಸಾಧ್ಯವಿಲ್ಲ ಅಲ್ಲಾಹು ಸಖೀನತ್ತನ್ನು ಇಳಿಸಿದರೆ ಮಾತ್ರ ಮನುಷ್ಯನಿಗೆ ಸಖೀನತ್ ಶಾಂತಿ ಸಮಾಧಾನ ಮನಸ್ಸಿಗೆ ನೆಮ್ಮದಿ ಒಂದು ವಿಶಿಷ್ಟವಾದಂತಹ ಒಂದು ಸಂತೋಷ ಮನುಷ್ಯನಿಗೆ ಲಭಿಸ್ತದೆ ಅಲ್ಲದಿದ್ದರೆ ಅಲ್ಲಾಹು ಅದನ್ನು ಕೊಡದೆ ಅದು ಲಭಿಸುವುದಿಲ್ಲ ಪ್ರವಾದಿ ಮೊಹಮ್ಮದ್ ಮುಸ್ತಫ ಸಲ್ಲಾಹು ಅಲಹಿ ವಸಲಂರವರು ಸಖೀನತ್ಸ್ ಎಂಬಂತಹ ಒಂದು ಮಲಕ್ಕಗಳ ಬಗ್ಗೆ ಒಂದು ವಿಭಾಗ ಮಲಕ್ಕಗಳ ಬಗ್ಗೆ ಪ್ರಸ್ತಾಪಿಸಿದ್ದಾರೆ ಅನೇಕ ಮಜ್ರಿಸ್ಗಳಲ್ಲಿ ಅಲ್ಲಾಹನ ಪ್ರಸ್ತಾಪವಿರುವ ಅಲ್ಲಾಹನ ದಿಕ್ಕರ್ಗಳನ್ನು ಹೇರುವ ಹೇಳುವಂತಹ ಮಜ್ರಿಸ್ಗಳಲ್ಲಿ ಆ ಮಲಾಯಿ ಕತ್ತು ಸುತ್ತಾಡ್ತಾ ಇರ್ತಾರೆ ಅಂತಹ ವಿಶಿಷ್ಟ ಮಲಾಯಿ ಒಂದು ಮಜ್ರಿಸ್ಗೆ ಹಾಜರಾಗುವಾಗ ಅಲ್ಲಿ ಆ ಮಜಲಿಸ್ನಲ್ಲಿ ಸೇರಿದವರಿಗೆ ವಿಶಿಷ್ಟವಾದಂತಹ ಒಂದು ಸಖೀನತ್ತನ ಒಂದು ಅನುಭೂತಿ ಉಂಟಾಗ್ತದೆ ಅಲ್ಹಮ್ಮದುಲ್ಲ ಅಸ್ಹಾಬುಲ್ ಬದರ್ನವರ ಬದರಿಂಗಲ್ ರವರ ಆ ಸ್ಮರಣೆಯ ಒಂದು ಒಂದು ಉತ್ತಮವಾದಂತಹ ಒಂದು ಅನುಭೂತಿ ಆ ಒಂದು ಮಜಲಿಸ್ನ ಒಂದು ವಿಶಿಷ್ಟವಾದಂತಹ ಒಂದು ಅನುಭೂತಿ ಇಲ್ಲಿ ನಮ್ಮ ಈ ಮಜಲಿಸ್ನಲ್ಲಿ ಉಂಟಾಗಿದೆ ಅಲ್ಲಾಹು ಅದನ್ನು ಕಬೂಲ್ ಮಾಡಲಿ ಮನಸ್ಸಿಗೆ ಸಮಾಧಾನ ಶಾಂತಿಗಳು ನಮ್ಮ ಬದುಕಿನಲ್ಲಿರುವಂತಹ ಅನೇಕ ಗೊಂದಲಗಳು ನಮ್ಮ ಪ್ರತಿ ಅನೇಕಾನೇಕ ವಿಷಯಗಳ ಬಗ್ಗೆ ಆರ್ಥಿಕವಾದುದು ನಮ್ಮ ವ್ಯವಹಾರಕ್ಕೆ ಸಂಬಂಧಿಸಿದ್ದು ನಮ್ಮ ಕುಟುಂಬಕ್ಕೆ ಸಂಬಂಧಿಸಿದ್ದು ಹೀಗೆ ವೈವಿಧ್ಯ ಹೇಳಿ ಮುಗಿಸಲು ಸಾಧ್ಯವಾದಂತಹ ಅನೇಕಾನೇಕ ವಿಷಯಗಳು ನಮ್ಮ ಬದುಕಿನಲ್ಲಿ ಗೊಂದಲಗಳನ್ನು ಉಂಟು ಇದೆ ಆ ಗೊಂದಲಗಳಿಂದ ಮುಕ್ತಿ ದೊ ದೊರೆಯಲಿಕ್ಕೆ ಅರಿ ಇರುವುದು ಅಲ್ಲಾಹು ಇಂತಹ ವಿಶಿಷ್ಟ ಮಜ್ರಸ್ಗಳ ಮೂಲಕ ಅಲ್ಲಾಹು ಸಕೀನತ್ತನ್ನು ಇಳಿಸಿಕೊಡುವುದು ಮಾತ್ರ ಅದಕ್ಕೆ ದಾರಿಯಿದೆ ಪವಿತ್ರ ಕುರ್ಆನ್ನ ಬಗ್ಗೆ ಅಲ್ಲಾಹು ಸುಬಾನವು ತಾಯ ಹೇಳಿದಂತೆನಝಿರು ಮಿನಲ್ ಕುರ್ ಎ ಮಾಹುವ ಶಿಫಾ ಉನ್ ವ ರಹಮತ್ತುನ್ ನಿಲ್ಮು ಮಿನೀನ್ ಶಿಫಾ ಮತ್ತು ರಹಮತ್ತು ಒಂದು ಸಮಸ್ಯೆಗಳಿಗೆ ಪರಿಹಾರ ಮತ್ತೊಂದು ಅಲ್ಲಾಹನ ವಿಶಿಷ್ಟ ಕೊಡುಗೆ ಇದು ಎರಡು ಕೂಡ ಮನುಷ್ಯನಿಗಿರಬೇಕು ಶಿಫಾ ಅಂತ ಹೇಳಿದರೆ ಶಮನ ಶಮನ ಅಂತ ಹೇಳಿದರೆ ಅವನ ಸಮಸ್ಯೆಗಳಿಗಿರುವಂತಹ ಅದು ಯಾವುದೇ ರೀತಿಯದ್ದಾಗಿರಲಿ ಆ ರೀತಿಯ ರೋಗಗಳಿಗೆ ಅವನ ಸಮಸ್ಯೆಗಳಿಗೆ ಇರುವಂತಹ ಪರಿಹಾರ ರಹಮದ್ ಅಂತ ಹೇಳಿದರೆ ಅದೊಂದು ವಿಶಿಷ್ಟವಾದಂತಹ ಕೊಡುಗೆ ಇದು ಅಲ್ಲಾಹು ಶುಭಹಾನ ಹೂತಾರೆ ಪವಿತ್ರ ಕುರಾನ್ನ ಮೂಲಕ ಅಲ್ಲಾಹು ಅವನ ಇಬಾದಗಳಿಗೆ ಕೊಡುತ್ತಿರುವಂತಹ ವಿಷಯ ಇಂತಹ ಈ ರಹಮತ್ಗಳು ಈ ಶಿಫಾಗಳು ಅದೇ ರೀತಿ ಈ ಸಕೀನತ್ತುಗಳು ಇದು ಆಧ್ಯಾತ್ಮಿಕತೆಯಲ್ಲಿ ಸೇರಿದಂತಹ ಒಂದು ಸಭೆಯಲ್ಲಿ ಆಧ್ಯಾತ್ಮಿಕತೆ ಇರುವಲ್ಲಿ ಕೂಡ ಮಾತ್ರ ಅದು ಸಿಗ್ತದೆ ನಾನು ಪವಿತ್ರವಾದಂತಹ ನಮ್ಮ ಈ ಮಜಲಿಸ್ ಈ ಮಜಲಿಸ್ನಲ್ಲಿ ನಾಯಕತ್ವ ವಹಿಸ್ ವಹಿಸಿದ ನಮ್ಮ ಸಯೀದ್ರವರು ಅದೇ ರೀತಿ ನಮ್ಮ ಈ ಸಂಸ್ಥೆಗೆ ನಾಯಕತ್ವ ಹಜರತ್ ಹಜರತ್ರವರು ಸಂಸ್ಥೆಯ ಅದರ ಚಟುವಟಿಕೆಗಳಲ್ಲಿ ನಾವೆಲ್ಲ ಜತೆಗಿದ್ದರೂ ಕೂಡ ಅದರ ವಿಶಿಷ್ಟವಾದಂತಹ ಕೇಂದ್ರ ಬಿಂದು ಹಜರತ್ರವರೇ ಆಗಿ ಆಗಿದ್ದಾರೆ ಹಜರತ್ ರವರಿಲಿರುವಂತಹ ಒಂದು ವಿಶಿಷ್ಟವಾದಂತಹ ಒಂದು ಆಕರ್ಷಣೀಯತೆ ಆಕರ್ಷಣೀಯತೆ ಅಂತ ಹೇಳಿದರೆ ಅದೊಂದು ಆಧ್ಯಾತ್ಮಿಕ ಆಕರ್ಷಣೆ ಅಂತ ನಾನು ಭಾವಿಸ್ತೇನೆ ಆ ಆಧ್ಯಾತ್ಮಿಕ ಆಕರ್ಷಣೆಯೇ ಈ ಸಂಸ್ಥೆ ಯನ್ನು ಬೆಳೆಸುವ ಈ ಸಂಸ್ಥೆಯನ್ನು ಕಟ್ಟುವ ಮತ್ತು ಈ ಸಂಸ್ಥೆಯನ್ನು ಒಂದು ಸಮಾಜಕ್ಕೆ ಒಂದು ವಿಶಿಷ್ಟವಾಗಿ ಕೊಡುವಂತಹ ಒಂದು ವಿಶೇಷ ಒಂದು ಶಕ್ತಿಯನ್ನು ಅಲ್ಲಾಹುಸುಬ್ಬಹಾನ್ ಹೌದಾ ಅವರ ಮೂಲಕ ಅವರಿಗೆ ಅಲ್ಲಾಹು ಸುಬ್ಬಹಾನ್ ಅವರು ಕೊಟ್ಟಿದ್ದಾನೆ ಒಂದು ಇದು ಇವಾಗ ಒಂದು ಒಂದು ಸಸಿಯನ್ನಷ್ಟೇ ನಾವು ನಟ್ಟಿದ್ದೇವೆ ಅಷ್ಟೇ ಒಂದು ಈ ವರ್ಷ ಒಂದು ಇಪ್ಪತ್ತು ಮಕ್ಕಳ ಮೂಲಕ ಒಂದು ದಾವಾ ಕಾಲೇಜ್ ಅಂತ ಅದು ಈಗ ಸಸಿ ಒಂದು ಸಣ್ಣ ಒಂದು ಗಿಡ ಮಾತ್ರ ನಟ್ಟಿದ್ದೇವೆ ಅಷ್ಟೇ ಅದು ಇನ್ನಷ್ಟು ಅದರ ಉತ್ಪನ್ನಗಳು ಅದರ ಫಲಗಳು ಈ ಸಮಾಜಕ್ಕೆ ಇನ್ನಷ್ಟು ಉತ್ತಮ ರೀತಿಯಲ್ಲಿ ಸಿಗಬೇಕಷ್ಟೇ ಸಣ್ಣ ಮಟ್ಟಿನಲ್ಲಿದೆ ಎಲ್ ಕೆ ಜಿ ಕೂಡ ಒಂದು ಮೂವತ್ತು ಮಕ್ಕಳಿದ್ದಾರೆ ಸಣ್ಣ ಮಟ್ಟಿನಲ್ಲಿ ಆರಂಭಿಸ್ತೇವೆ ಇನ್ಶಾ ಅಲ್ಲ ಹೊಸ ಪ್ರಯೋಗಗಳು ಹೊಸ ಚಿಂತನೆಗಳು ಹೊಸ ವ್ಯವಸ್ಥೆಗಳು ಎಲ್ಲ ಬರಬೇಕು ಅಲ್ಲಾ ಹುಸುಬಹಾರ ವಿವಿಧ ರೀತಿಯ ಪ್ರತಿಭಾವಂತಿಕಗಳನ್ನು ಜನರಿಗೆ ಕೊಡ್ತಾನೆ ಚಿಂತನೆಗಳು ಉತ್ತಮವಾದಂತಹ ಚಿಂತನೆಗಳು ಈ ಸಮಾಜಕ್ಕೆ ಬೇಕು ಈ ಸಮಾಜದಲ್ಲಿರುವ ಸಂಸ್ಥೆಗಳಿಗೆ ಬೇಕು ಚಿಂತನೆಗಳು ಬೇಕು ಚಿಂತಕರು ಬೇಕು ಒಳ್ಳೆಯ ಹೊಸ ಐಡಿಯಾಗಳು ಆಧುನಿಕ ಜಗತ್ತು ಬೆಳೆದು ಬಂದಂತೆ ಹ ಆಧುನಿಕ ಜಗತ್ತಿಗೆ ಹೊಂದಿಕೊಂಡಂತಹ ಚಿ ಹೊಸ ಐಡಿಯಾಗಳನ್ನು ಕಟ್ಟಿ ಹೊಸ ಐಡಿಯಾಗಳನ್ನು ಚಿಂತನೆಗಳನ್ನೆಲ್ಲ ಅದನ್ನು ಉಂಟು ಮಾಡಿ ಅದನ್ನು ಹೊರಕ್ಕೆ ತರುವಂತಹ ವಿಶಿಷ್ಟವಾದ ಪ್ರತಿಭಾವಂತಿಕೆ ಬೇಕು ಅದೇ ರೀತಿ ಈ ವಿಶಿಷ್ಟ ಈ ಚಿಂತನೆಗಳು ಈ ಪ್ರತಿಭಾವಂತಿಕೆಗಳೆಲ್ಲ ಹೊರಗಬೇಕಾದರೆ ಅದಕ್ಕೆ ಆರ್ಥಿಕ ಸಹಾಯ ಬೇಕು ಹಣ ಬೇಕು ಈ ಹಣ ಮತ್ತು ಈ ಚಿಂತನೆ ಇದು ಎರಡು ಅಲ್ಲಾಹ ಕೊಡುವಂತಹ ವಿಶೇಷ ಗಿಫ್ಟ್ಗಳು ಆದರೆ ಇದು ಅತ್ಯಂತ ಮುಖ್ಯ ವಿಷಯ ಅಲ್ಲ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಅಲ್ಲ ಒಂದು ಸಂಸ್ಥೆಯ ಅಥವಾ ಒಂದು ಸಮಾಜದ ಒಂದು ಬೆಳವಣಿಗೆಯ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಅದಲ್ಲ ಅದು ಬರ್ತದೆ ಅದು ಎಲ್ಲಿಗೆ ಬರ್ತದೆ ಅಂತ ಹೇಳಿದ್ರೆ ಅದು ಆಧ್ಯಾತ್ಮಿಕತೆ ಇಲ್ಲದ ಇದ್ದಡಗೆ ಮಾತ್ರ ಬರ್ತದೆ ಇಖ್ಲಾಸ್ ಇದ್ದಡೆಗೆ ಮಾತ್ರ ಬರ್ತದೆ ಇಖ್ಲಾಸ್ ಇಲ್ಲದಡೆ ಈ ಚಿಂತನೆಗಳು ಇದ್ದು ಅಥವಾ ಹಣ ಇತ್ತು ಇದ್ದು ಈ ಸಮಾಜಕ್ಕೆ ಅದರಿಂದ ಒಳಿತುಗಳು ಉಂಟಾಗುವುದಿಲ್ಲ ಆ ಚಿಂತನೆಗಳು ಅದು ಕೆಡುಕುಗಳನ್ನು ಉಂಟು ಮಾಡ್ತಾರೆ ಆ ಹಣ ಕೂಡ ಅದು ಕೆಡುಕುಗಳನ್ನುಂಟು ಮಾಡ್ತಾರೆ ಈ ಹಣ ಮತ್ತು ಈ ಚಿಂತನೆ ಇದು ಎರಡು ಆಧ್ಯಾತ್ಮಿಕತೆ ಇರುವಂತಹ ಕಡೆಗೆ ಅದು ಬರಬೇಕು ಅದು ಮುಖ ಮಾಡಿ ಬರಬೇಕು ಆಗ ಆ ಆಧ್ಯಾತ್ಮಿಕತೆಯ ಒಟ್ಟಿಗೆ ಈ ಚಿಂತನೆಗಳು ಮತ್ತು ಉತ್ತಮವಾದಂತಹ ಚಿಂತನೆ ಮತ್ತು ಈ ಆರ್ಥಿಕ ಸಮಾಜಕ್ಕೆ ಸಿಕ್ಕಂತಹ ಈ ಸಂಪನ್ಮೂಲ ವ್ಯಕ್ತಿಗಳು ಈ ಅದು ಏನಾಗ್ತದೆ ಅದು ಹತ್ತಿರ ಬಂದರೆ ಅದರಿಂದ ಒಳಿತುಗಳು ಉಂಟಾಗ್ತದೆ ಈ ಒಳಿತು ಆಧ್ಯಾತ್ಮಿಕತೆ ಅಂದರೆ ಅದು ಒಂದು ಪ್ರಕಾಶ ಅದು ಯಾವತ್ತೂ ಏನಾಗುವುದಿಲ್ಲ ಕೆಟ್ಟು ಹೋಗುವುದಿಲ್ಲ ಚಿಂತನೆ ಮನುಷ್ಯನ ಬುದ್ಧಿಶಕ್ತಿ ಕುಂದು ಹೋಗ್ತಾರೆ ಕುಂದಿ ಹೋಗ್ಬೋದು ಅದೇ ರೀತಿ ಹಣ ಅದು ಮುಗಿದು ಹೋಗ್ತಾರೆ ಅದು ಅದು ಎಲ್ಲ ತಾತ್ಕಾಲಿಕವಾದದ್ದು ಅದು ಮುಗಿದು ಹೋಗ್ತಾರೆ ಆದರೆ ಆಧ್ಯಾತ್ಮಿಕತೆಯ ಬೆಳಕು ಅದು ಯಾವಾಗಲೂ ನಂದಿ ಹೋಗುವುದಿಲ್ಲ ಅದು ಬೆಳಕು ಇನ್ನಷ್ಟು ಪ್ರಸಾರವಾಗ್ತಾ ಅದು ಹೆಚ್ಚು ಜನತೆಗೆ ಬೆಳಕು ಕೊಡ್ತಾ ಇರ್ತಾರೆ ಆದ್ದರಿಂದ ಇಂಪಾರ್ಟೆಂಟ್ ನಮ್ಮ ಸಮಾಜಕ್ಕೆ ಇಂಪಾರ್ಟೆಂಟ್ ನಾವು ಯಾವುದೇ ಸಂಸ್ಥೆಯನ್ನು ಕಟ್ಲಿ ಕಟ್ಟುತ್ತೇವೆ ಯಾವುದೇ ನಮ್ಮ ಸಮಾಜಕ್ಕೆ ಉಪಯುಕ್ತವಾದಂಥ ಯಾವುದೇ ವಿಷಯಗಳನ್ನು ನಾವು ಮಾಡುವುದಾದರೂ ಕೂಡ ಅದಕ್ಕೆ ಎಷ್ಟು ಹಣವನ್ನು ಕೂಡ ತರಬಹುದು ಎಷ್ಟು ಹೊಸ ಹೊಸ ಐಡಿಯಾಗಳನ್ನೆಲ್ಲ ಹೊಸ ಹೊಸ ದೊಡ್ಡ ಬಿಲ್ಡಿಂಗ್ಗಳು ದೊಡ್ಡ ಸಂಸ್ಥೆಗಳು ಆಧುನಿಕ ಸಂಸ್ಥೆಗಳು ಮಕ್ಕಳನ್ನೆಲ್ಲ ಬೌದ್ಧಿಕವಾಗಿ ಉತ್ತಮ ಮಟ್ಟಿಗೆ ಇರುವಂಥ ಸಂಸ್ಥೆಗಳನ್ನೆಲ್ಲ ಕಟ್ಟಬಹುದು ಆ ಸಂಸ್ಥೆಯೊಳಗೆ ಮಕ್ಕಳನ್ನು ಅದೇ ರೀತಿಯಲ್ಲಿ ನಮಗೆ ಬೆಳೆಸಬಹುದು ಉತ್ತಮ ಶಿಕ್ಷಕರನ್ನೆಲ್ಲ ನಮಗೆ ತರಬಹುದು ಅವರಿಗೆ ಬೇಕಾದಷ್ಟು ಸ್ಯಾಲರಿ ಸಂಬಳ ಎಲ್ಲ ಕೊಟ್ಟು ಉತ್ತಮ ಶಿಕ್ಷಕರನ್ನು ಎಲ್ಲೂ ಇಲ್ಲದಂಥ ಪ್ರತಿಭಾವಂತಕರನ್ನ ಪ್ರತಿಭಾವಂತರನ್ನೆಲ್ಲ ತಂದು ನಮಗೆ ಒಂದು ಸಂಸ್ಥೆಯೊಳಗೆ ಕಟ್ಟಿ ಬೆಳೆಸ್ಬೋದು ಆದರೆ ಅದರಿಂದ ಸಮಾಜಕ್ಕೆ ಏನಾದರೂ ಉಪಯೋಗ ಸಿಗಬೇಕಾದ್ರೆ ಫಲ ಸಿಗಬೇಕಾದ್ರೆ ಫಲ ಅಂತ ಹೇಳಿದ್ರೆ ಅವು ಐಹಿಕವಾದ ಫಲಕ್ಕಿಂತ ನಮಗೆ ಮುಖ್ಯವಾದುದು ಆಧ್ಯಾತ್ಮ ಪಾರತ್ರಿಕವಾದ ಫಲ ಆ ಪಾರತ್ರಿಕವಾದ ಫಲ ಮತ್ತು ಐಹಿಕವಾದ ಫಲ ಇದು ಎರಡು ಬೆರೆತು ಸಿಗಬೇಕಾದ್ರೆ ಅದರೊಟ್ಟಿಗೆ ಆಧ್ಯಾತ್ಮಿಕತೆ ಬೇಕು ಆಧ್ಯಾತ್ಮಿಕ ಇಲ್ಲದ್ದು ಅದು ಬ ಕೇವಲ ಒಮ್ಮೆ ನಮಗೆ ಕಾಣ್ತದೆ ಮಾತ್ರ ಅದು ಜೀನತುಲ್ ಹಯಾತಿ ದುನ್ಯಾ ಅದು ಇಲ್ಲಿ ಒಂದು ಅಲಂಕಾರ ಮಾತ್ರ ಆಧ್ಯಾತ್ಮಿಕತೆ ಇದ್ದದ್ದು ಇದ್ದದರಲ್ಲಿ ಮಾತ್ರ ಖಂಡಿತ ಅದು ಇಲ್ಲಿ ಸ್ಥಾಯಿಯಾಗಿ ಉಳಿಯುತ್ತದೆ ಅದರಿಂದ ಈ ಸಮಾಜಕ್ಕೆ ಫಲ ಸಿಗ್ತದೆ ಅದರ ಉತ್ಪನ್ನಗಳಿಂದ ಈ ಸಮಾಜ ಬೆಳೆಯುತ್ತದೆ ಈ ಸಮಾಜಕ್ಕೆ ಮಾರ್ಗದರ್ಶನಗಳು ಸಿಗ್ತದೆ ಆದ್ದರಿಂದ ಇನ್ಶಾ ಅಲ್ಲ ರವರ ಅತ್ಯಂತ ಒಂದು ಇಹ್ಲಾಸಿನಿಂದ ಆರಂಭಿಸಿದಂತಹ ಒಂದು ಒಂದು ವ್ಯ ಒಂದು ಸಂಸ್ಥೆ ಯಾಕೋ ಹಜರತ್ರ ಒಟ್ಟಿಗೆ ಈ ಸಂಸ್ಥೆಯಲ್ಲಿ ಸೇರಿದ ಸೇರಿಕೊಂಡು ಈ ಸಂಸ್ಥೆಯತ್ತ ವಿಶಿಷ್ಟವಾದಂಥ ಒಂದು ಆಕರ್ಷಣೆ ಉಂಟಾಗ್ತಾ ಇದೆ ನಾನು ಯಾವತ್ತು ಅನೇಕ ಒತ್ತಡಗಳು ನನ್ನ ನನಗೆ ಮಾತ್ರ ಅಲ್ಲ ಎಲ್ಲರಿಗೆ ಇರ್ತದೆ ಒತ್ತಡಗಳು ಈ ಒತ್ತಡಗಳಲ್ಲಿ ಇರುವಾಗ ಏನಾಗ್ತದೆ ಅಂತ ಹೇಳಿದರೆ ಈ ಒತ್ತಡಗಳ ನಡುವೆ ಯಾವುದು ಬೆಸ್ಟ್ ಯಾವುದಕ್ಕೆ ನಾನು ಹೆಚ್ಚು ಆದ್ಯತೆ ಕೊಡಬೇಕು ಎಂಬುದನ್ನು ಸೆಲೆಕ್ಟ್ ಮಾಡಿ ನೋಡ್ತೇವೆ ಏನಿದ್ರೂ ಕೂಡ ಹಾಗೆ ಒಂದನ್ನು ಇನ್ನೊಂದನ್ನು ಇಲ್ಲಿಯ ಸಂಸ್ಥೆಯ ಕೆಲಸವನ್ನು ಬಿಟ್ಟು ಇನ್ನೊಂದಕ್ಕೆ ಆದ್ಯತೆ ಕೊಡುವಾಗ ಯಾವುದೋ ಕಾರಣದಿಂದ ಆ ಒತ್ತಡಗಳು ಅಲ್ಲಿ ನಿವಾರಣೆಯಾಗಿ ಬಿರ್ ಬಿಡ್ತದೆ ಅದೊಂದು ನಾನು ಇಲ್ಲಿ ಮನಕಂಡಂತಹ ಒಂದು ವಿಶೇಷವಾದಂಥ ಒಂದು ವಿಷಯ ಏನಿದ್ರು ಕೂಡ ಇಲ್ಲಿಗೆ ಬಂದು ಇಲ್ಲಿನ ಮೀಟಿಂಗ್ಗಳಿಗೆ ಇಲ್ಲಿನ ವಿಷಯಗಳಿಗೆಲ್ಲ ಬಂದು ಸೇರಲಿಕ್ಕೆ ಸಾಧ್ಯವಾಗ್ತದೆ ಇವತ್ತೇ ಇವತ್ತಿನ ಕಾರ್ಯಕ್ರಮಕ್ಕೆ ಸೇರುವುದಕ್ಕಿಂತ ಹೆಚ್ಚಿನ ಒತ್ತಡಗಳು ಅನೇಕ ಒತ್ತಡಗಳಿದ್ದವು ನಿನ್ನೆ ರಾತ್ರಿ ಬೆಳಿಗ್ಗೆ ಕೂಡ ನಾನು ನಮ್ಮ ಇಸ್ಮಾಯಿಲ್ರವರು ನಮಗೆ ಫೋನ್ ಮಾಡಿದಾಗ ಬರಲಿಕ್ಕೆ ಆಗೋದಿಲ್ಲ ಅಂತ ಭಾವಿಸಿದ್ದೆ ಆದರೆ ಅಕಸ್ಮಾತ್ ಆ ಒತ್ತಡ ಅದು ನಿವಾರಣೆಯಾಗಿ ಅದು ಮುಗಿದು ಇಲ್ಲಿಗೆ ಬರಲಿಕ್ಕೆ ಸಾಧ್ಯವಾಯಿತು ಅಲ್ಹಮ್ದು ತುಂಬಾ ತುಂಬ ಸಂತೋಷ ಆಯಿತು ಒಂದು ಮಜ್ರೀಸಿನಲ್ಲಿ ಸೇರಿಸುವುದು ತುಂಬ ಸಂತೋಷ ಆಯಿತು ಈ ಸಂಸ್ಥೆಯ ಒಟ್ಟಿಗೆ ಅಲ್ಹಮ್ದು ಒಂದು ಉತ್ ವಿಶೇಷವಾದಂತಹ ಒಂದು ಆಧ್ಯಾತ್ಮಿಕತೆಯನ್ನು ಮೈಗೂಡಿಸಿಕೊಂಡು ಸಮಾಜಕ್ಕೆ ಉತ್ಪನ್ನವಾದ ಉತ್ಪನ್ನಗಳನ್ನು ಕೊಡಲಿಕ್ಕೆ ಅಲ್ಲಾ ಹುಸುಬಹನ್ ಅವಲ್ಲ ನಮ್ಗೆಲ್ಲರಿಗೆ ತೌಫಿಕ್ ನೀಡಲಿ ತುಂಬ ಅತಿಥಿಗಳಿದ್ದಾರೆ ಗಲ್ಫ್ನ ಊರಿನಲ್ಲೆಲ್ಲ ಹಿದ್ಮತ್ ಮಾಡುವಂತಹ ವಿನೇ ಅನೇಕ ಸಂಸ್ಥೆಗಳಲ್ಲಿ ಸಂಸ್ಥೆ ನಮ್ಮದೊಂದು ಮಾತ್ರ ಅಲ್ಲ ಅಲ್ಕಾ ಮಾತ್ರ ಅಲ್ಲ ಸಂಸ್ಥೆ ತುಂಬ ತುಂಬ ಉತ್ತಮವಾದಂತಹ ಅನೇಕ ಅನೇಕ ಸಂಸ್ಥೆಗಳು ಇದೆ ನಮ್ಮ ಕರ್ನಾಟಕದಲ್ಲಿ ತುಂಬ ಸಂಸ್ಥೆಗಳು ಬೆಳೆದು ಬರ್ತಾ ಇದೆ ತುಂಬ ಸಂಸ್ಥೆಗಳ ಅದರಿಂದ ಫಲಗಳು ಈ ಸಮಾಜಕ್ಕೆ ಸಿಗ್ತಾ ಇದೆ ಅದರೆಲ್ಲ ಹಾದಿಮಿಗಳಿದ್ದಾರೆ ಗಲ್ಫ್ ನಾಡು ಗಲ್ಫ್ ಅಂತ ಗಲ್ಫ್ಗೆ ಹೋದವರೆಲ್ಲ ಈ ಸಂಸ್ಥೆಗಳ ವಿದ್ವಾಂಸರ ನಾಯಕರ ಹಾದಿಮಿಗಳಾಗಿ ಅವರ ಸಂಸ್ಥೆಗೆ ಬೇಕಾದಂತಹ ಎಲ್ಲ ಸೇವೆಗಳನ್ನು ಮಾಡ್ತಾ ಇದ್ದಾರೆ ಅಲ್ಲಾಹು ಅದನ್ನು ಕಬೂಲ್ ಮಾಡಲಿ ಅಲ್ಲಾಹು ಅದರ ದಾರಿಗಳನ್ನೆಲ್ಲ ಹೆಚ್ಚು ವಿಶಾಲ ಮಾಡಿಕೊಡಲಿ ಅಲ್ಲಾಹು ಅದರ ದಾರಿಗಳೆಲ್ಲ ಅದರಲ್ಲಿ ಸೇರಿದವರೆಗೆಲ್ಲ ಬರಕತನೂ ನೀಡಲಿ ಎಲ್ಲ ಒಟ್ಟಿಗೆ ಸೇರಿಕೊಂಡು ಒಂದು ಉತ್ತಮವಾದಂತಹ ಸಮಾಜದ ನಿರ್ಮಾಣಕ್ಕೆ ನಮಗೆಲ್ಲರಿಗೆಲ್ಲ ಅಲ್ಲಾಹು ತೋಸ್ಕೀರ್ ನೀಡಲಿ ಎಂಬ ಪ್ರಾರ್ಥನೆಯೊಂದಿಗೆ ಈ ಸಂಸ್ಥೆ ಇನ್ಶಾ ಅಲ್ಲ ಒಂದು ಹತ್ತಿಪ್ಪತ್ತೈದು ಎಕರೆ ಸ್ಥಳಗಳಲ್ಲಿ ವಿಶಾಲವಾಗಿ ಹರಡಿಕೊಂಡಿರುವಂಥ ಸಂಸ್ಥೆ ಸ್ಟಾರ್ಟಿಂಗ್ ಈಗ ಅದರ ಓಪನಿಂಗ್ ಮಾತ್ರ ಇನ್ಶಾಲ್ವಾ ಇನ್ನಷ್ಟು ಅದೆಲ್ಲ ಹರಡಿ ಬರಲಿಕ್ಕಿದೆ ಅದನ್ನೆಲ್ಲ ಕಾಣಲಿಕ್ಕೆ